राज्य सरकारी एनपीएस कर्मचाऱ्यांना जुनी पेन्शन योजना लागू करावी या मागणीसाठी सहा नोव्हेंबर रोजी जुनी पेन्शन संकल्प यात्रा काढण्यात येणार आहे असे कर्नाटक राज्य सरकार एनपीएस कर्मचारी संघटनेचे अध्यक्ष एन टी लोकेश यांनी सांगितले आहे ಗುರುವಾರಿ ಶಹರಾತ್ ಬೋಲೆಯ ಪತ್ರಕಾರ ಪರಿಷದೇ ತಾನಿ ಹಿ ಮಾಹಿತಿ ದಿಲಿ ಅಂತಂದ್ರೆ ಸರ್ಕಾರದ ಸರ್ಕಾರಕ್ಕೆ ಗಮನ ತರೋದಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಎನ್ ಪಿ ಎಸ್ ನಮ್ಮ ಬ ನಮ್ಮ ಭದ್ರತೆಗ ಭದ್ರತೆಯನ್ನು ನಮಗೆ ಕೇಳೋದು ಮತವನ್ನು ನಾವು ಭದ್ರತೆ ಕೇಳೋದಕ್ಕೋಸ್ಕರ ಸರ್ಕಾರ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಹಕ್ಕನ್ನು ತಿರುಗಿಸ್ಕೊಳ್ಳಿ ಅಂತ ಉದ್ದೇಶದಿಂದ ನಾವು ಈ ಥರ ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದೀವಿ ಈ ಸಂಕಲ್ಪ ಯಾತ್ರೆಯಲ್ಲಿ ನಮ್ಮ ಇರುತ್ತೆ ಎಲ್ಲ ಸರ್ಕಾರಿ ನೌಕರರು ಕೆಲವರಿಗೆ ಮಾಹಿತಿ ದೊರೆತಿರುವುದಿಲ್ಲ ಕೆಲವರಿಗೆ ಇದ್ರೆ ಎನ್ ಪಿ ಎಸ್ ಬಗ್ಗೆ ಅವೇರ್ನೆಸ್ ಇಲ್ಲದೇ ಇದ್ದರೂ ಕೂಡ ನಾವೆಲ್ಲರಿಗೂ ಅವೇರ್ನೆಸ್ ಮಾಡಿದ್ದೀವಿ ಪ್ರತಿಯೊಂದು ಲೀಡರ್ಸ್ ಬಂದಿದ್ದಾರೆ ಇಂದ ಬಂದಿದ್ದಾರೆ ಟೀಚರ್ ಅಸೋಸಿಯೇಷನ್ ಬಂದಿದ್ದಾರೆ ಹೈಸ್ಕೂಲ್ ಟೀಚರ್ ಅಸೋಸಿಯೇಷನ್ ಬಂದಿದ್ದಾರೆ ಮತ್ತು ಬಿಮ್ಸಿಂದ ಬಂದಿದ್ದಾರೆ ಈ ಎಲ್ಲ ಡಿಪಾರ್ಟ್ಮೆಂಟ್ ಅರೌಂಡ್ ಮೂವತ್ತೆರಡು ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲ ಸ ಲೀಡರ್ಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ಹೋರಾಟಕ್ಕೆ ಈ ಹೋರಾಟವನ್ನು ನಾವು ಸಕ್ಸಸ್ ಅಂದ್ಬಿಟ್ಟು ಮತ್ತು ಪತ್ರಿಕಾ ಮಾಧ್ಯಮರು ತಮ್ಮ ಅವರು ನಮ್ಮ ಈ ನ್ಯೂಸನ್ನು ಎಲ್ಲ ಸರ್ಕಾರಿನವರಿಗೆ ತಲುಪಿಸೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಬೇಕಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಾಲ್ಕನೇ ಪಿಲ್ಲರ್ ಆಗಿ ನೀವು ಇದ್ದೀರಾ ಮೀಡಿಯಾದವರು ನೀವು ಇದಕ್ಕೆ ಆಸನೆಯನ್ನು ವ್ಯಕ್ತ ಮಾಡಿಸಿದ್ದೀರಿ ನೀವು ಇದು ಮಾಡ್ತೀರಾ ಅಂತ ನಮ್ಮ ಮೇಲೆ ಭಾಳ ವಿಶ್ವಾಸ ಇದೆ ಅದಕ್ಕೆ ಎಲ್ಲ ಮೀಡಿಯ ಮಿದ ಮಿತ್ರರು ಈ ಎನ್ ಪಿ ಎಸ್ ಹೋರಾಟಕ್ಕೆ ಎನ್ ಪಿ ಎಸ್ ಹಟಾವು ಓ ಪಿ ಎಸ್ ಬಚಾವು ಅನ್ನೋ ಹೋರಾಟಕ್ಕೆ ಎಲ್ಲರೂ ಕೂಡ ನಮ್ಮ ಮತ್ತು ಮೀಡಿಯಮ್ಮ ಸ್ನೇಹಿತರು ಮತ್ತು ಎಲ್ಲ ಸರ್ಕಾರಿ ನೌಕರರ ಲೀಡರ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಲೀಡರ್ಸ್ಗಳು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಂತಂದ್ಬಿಟ್ಟು ಈ ಮೂಲಕ ಮಾಧ್ಯಮದ ಮೂಲಕ ಈ ಥರ ಕೇಳ್ಕೊತಾ ಇದ್ದೀನಿ ಎಲ್ಲ ಪತ್ರಿಕೆಯಲ್ಲೂ ಈ ಮಾಹಿತಿಯನ್ನು ತಲುಪಿಸಿ ಒಬ್ಬ ಒಬ್ಬ ಸರ್ಕಾರಿ ನೌಕರನ್ನ ಇದು ಅರ್ವತ್ತು ವರ್ಷ ನಲ್ವತ್ತು ಮೂವತ್ತ್ಮೂರು ವರ್ಷ ಸರ್ವಿಸ್ ಮಾಡಿದ್ರೂ ಕೂಡ ಅವನ ಭದ್ರತೆ ಇಲ್ಲ ಈಗಿನ ಕಾಲದಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ಮಕ್ಕಳು ನೋಡ್ಕೊತಾ ಇಲ್ಲ ಒಂದು ಇವ್ರು ಕೊಡ್ತಿರೋ ಪೆನ್ಷನ್ ಪೆನ್ಷನ್ದ್ಯ ಕೆ ಬಿ ಒಂದು ಸಿಲಿಂಡರ್ ಇಲ್ಲ ಸರ್ಕಾರ ಸರ್ಕಾರ ಒಂದು ಸರ್ಕಾರಿ ನೌಕರಿ ಬಗ್ಗೆ ಯೋಚನೆ ಮಾಡಬೇಕು ಅವ್ರ ಜೀವನ ಪರವಂಥ ಸರ್ಕಾರಕ್ಕೆ ತಮ್ಮ ಜೀವನವನ್ನು ಮುಡಿಪಿಕ್ಕಿ ಅರವತ್ತು ವರ್ಷಗಳ ತನ ಅರವತ್ತು ವರ್ಷಗಳು ಅವರು ಸರ್ಕಾರಕ್ಕೆ ದುಡಿದಿರ್ತಾರೆ ಆದರೆ ನಮಗೆ ಈ ಥರ ಪೆನ್ಷನ್ ಇಲ್ಲದೆ ಇರಿದ್ರೆ ಮುಂದಿನ ಜೀವನ ಭಾಳ ಸಂಕಷ್ಟಕ್ಕಾಗುತ್ತೆ ಅದು ಎಲ್ಲರೂ ಸರ್ಕಾರಿ ನೌಕರು ಅನುಭವ ತಿಳ್ಕೊಬೇಕು ಯಾರೋ ಹೋರಾಟ ಮಾಡ್ತಿದ್ದಾರೆ ಯಾರೋ ಇಲ್ಲ ಅನ್ನೋ ಭಾವನೆ ಬೇಡ ಪ್ರತಿಯೊಬ್ಬರೂ ತಮ್ಮ ಕೆಲಸಗಳನ್ನು ಬದಿಗೊತ್ತು ಎಲ್ಲರೂ ಕೂಡ ಆರನೇ ತಾರೀಕು ನಡೀತಿರೋಂಥ ಸಂಕಲ್ಪ ಯಾತ್ರೆ ಭಾನುವಾರ

यावेळी डॉक्टर नागलकर सतीश बुरुड दीपक मारुती एस एम पाटील उमेश टोप्पत श्याम माळीसह अन्य उपस्थित होते विश्वनाथ देसाई कॅनन सिटी न्यूज बेळगाव